ಆಸ್ತಿ ಆಗಿರ್ಬೋದು ಮನೆ ಆಗಿರ್ಬೋದು ಒಟ್ಟು ತೊಂಬತ್ತು ಲಕ್ಷ ರೂಪಾಯಿ ಆಗುತ್ತೆ ಎಂಬುದಾಗಿ ಮಾಹಿತಿಯನ್ನು ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ನಮಗೆ ಮಾಹಿತಿ ಬಂದಿರುವುದು ಕೊಪ್ಪಳ ಉಲಿಗಿ ಒಂದು ಕ್ಷೇತ್ರದಿಂದ ಒಂದು ಮಾಹಿತಿ ಬಂದಿದೆ ಸ್ನೇಹಿತರು ಇವರದು ಸ್ವಂತ ಒಂದು ವಸತಿ ಗೃಹ ಅಂದ್ರೆ ಲಾರ್ಜ್ ಇರುವುದಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ಒಂದು ಎಂಟು ವರ್ಷದಿಂದ ಇವರು ಒಬ್ಬರೇ ಇದ್ದು ವ್ಯಾಪಾರವನ್ನ ಮಾಡಿ ಜಾಗ ಆಗಿರಬಹುದು ಮನೆ ಆಗಿರ್ಬೋದು ವಸತಿ ಗೃಹ ಅಂದ್ರೆ ಲಾಡ್ಜ್ ಆಗಿರಬಹುದು ನಿಯತ್ನಿಂದ ಕಟ್ಟಿಸಿದ್ದೇನೆ ಎಂಬುದಾಗಿ ನಮಗೆ ಮಾಹಿತಿಯನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಇಪ್ಪತ್ತೆಂಟು ಮೂವತ್ ಮೂರರ ಒಂದು ಫೀಟ್ ನಲ್ಲಿ ಒಂದು ಮನೆಯನ್ನು ಕೂಡ ಇರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಎರಡು ವರ್ಷ ಆಯ್ತು ಮನೆಯನ್ನ ಕಟ್ಟಿಸಿ ಎಂಬುದಾಗಿ ತಿಳಿಸಿದ್ದಾರೆ ಒಟ್ಟು ಇನ್ಕಮ್ ಬಂದು ಎಪ್ಪತ್ತರಿಂದ ಎಂಬತ್ತೈದು ಸಾವಿರದವರೆಗೆ ಇನ್ಕಮ್ ಇದೆ ಎಂಬುದಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಈಗ ಜೊತೆಗೆ ಸಪೋರ್ಟಿಗೆ ಇರುವಂತಹವರು ಯಾರು ಇಲ್ಲ ಆದ್ದರಿಂದ ಸಪೋರ್ಟಿಗೆ ನಿಲ್ಲುವಂತಹ ಗೆಳೆಯಬೇಕು ಬಾಳಿಗೆ ಗೆಳೆಯ ಬೇಕು ಎಂಬುದಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ಅವರ ಒಂದು ಸ್ವಂತ ಒಂದು ಲಾಡ್ಜ್ ಅಂದ್ರೆ ವಸತಿ ಗೃಹ ಇದಾಗಿದೆ ಸ್ನೇಹಿತರೆ ಮೂವತ್ತು ಇಂಟು ಎಂಬತ್ತರ ಒಂದು ಫೀಟ್ ನಲ್ಲಿ ಒಂದು ವಸತಿ ಗೃಹ ಕಟ್ಟಲಾಗಿದೆ ಹತ್ತು ಇಂಟು ಹದಿನೆಂಟು ಫೀಟ್ ನಲ್ಲಿ ಒಂದು ಆರು ಕಾಂಪ್ಲೆಕ್ಸ್ ಇದಾವೆ ಸ್ನೇಹಿತರೆ ಹದಿನೈದು ರೂಮ್ಸ್ ಇದೆ ತಿಳಿಸಿದ್ದಾರೆ ಟಾಯ್ಲೆಟ್ ವಿತ್ ಬಾತ್ರೂಮ್ ಇವೆ ಅಂತ ಹದಿನೈದು ಗು ಇದ್ದಾವೆ ಎಂಬುದಾಗಿ ತಿಳಿಸಿದ್ದಾರೆ ಫ್ಯಾನ್ ಆಗಿರಬಹುದು ವಾಟರ್ ಸೌಲಭ್ಯ ಅಂದ್ರೆ ನೀರಿನ ಸೌಲಭ್ಯನೂ ಕೂಡ ಇದೆ ಅಂತ ಮಾಹಿತಿಯನ್ನು ವ್ಯಕ್ತಪಡಿಸಿದ್ದಾರೆ ತಿಂಗಳಿಗೆ ಬಂದು ಸ್ನೇಹಿತರೆ ಎಂಬತ್ತೈದು ಸಾವಿರದವರೆಗೆ ಇನ್ಕಮ್ ಆಗುತ್ತೆ ಅಂತ ನಮಗೆ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಸ್ನೇಹಿತರೆ ನಾಲ್ಕು ಜನ ಕೆಲಸಗಾರರು ವರ್ಕ್ ಅನ್ನ ನಿಭಾಯಿಸ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿದ್ದಾರೆ ಇದು ಅವರ ಒಂದು ಸ್ವಂತ ಮನೆ ಸ್ನೇಹಿತರೆ ಇದು ಸ್ವಂತ ಮನೆಯ ಒಂದು ಫೋಟೋ ಆಗಿದೆ ಸ್ನೇಹಿತರೆ ಎರಡು ಬೆಡ್ರೂಮ್ ನಾರ್ಮಲ್ ಗಳು ಇದ್ದಾವೆ ಅಂತ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಎರಡು ವರ್ಷ ಆಯ್ತು ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿ ಅಂತ ತಿಳಿಸಿದ್ದಾರೆ ಮನೆಗೆ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಎಂಬುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಇವೆರಡು ಸ್ನೇಹಿತರೆ ಒಂದು ಮನೆಯ ಒಂದು ಬೆಡ್ರೂಮ್ ಗಳಾಗಿವೆ ಆಗಿವೆ ಸ್ನೇಹಿತರೆ ಎರಡು ಕೂಡ ನಾರ್ಮಲ್ ಬೆಡ್ರೂಮ್ ಎಂಬುದಾಗಿ ತಿಳಿಸಿದ್ದಾರೆ ಹತ್ತು ಇಂಟು ಹದಿನಾಲ್ಕು ಫೀಟ್ ನಲ್ಲಿ ಈ ಒಂದು ಬೆಡ್ರೂಮ್ ಗಳನ್ನ ಕಟ್ಟಲಾಗಿದೆ ಸ್ನೇಹಿತರೆ ಮಾಹಿತಿಯನ್ನ ನೋಡೋದಾದ್ರೆ ಎಸ್ ಡಿ ನೀಲಮ್ಮ ಅಂತ ತಂದೆ ಶಿವಪ್ಪ ಅಂತ ತಾಯಿ ರಾಜಮ್ಮ ಎಂಬುದಾಗಿ ತಿಳಿಸಿದ್ದಾರೆ ಒಂದು ಎಜುಕೇಶನ್ ಸೆಕೆಂಡ್ ಇಯರ್ ಕಾಮರ್ಸ್ ಸಿ ಕಾಮರ್ಸ್ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಬಳೆ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರದ ರೂಪಾಯಿ ಇನ್ಕಮ್ ಇದೆ ಅಂತ ಹೇಳಿದ್ದಾರೆ ಒಟ್ಟು ಆಸ್ತಿ ಬಂದು ವಸತಿ ಗೃಹ ಅಂದ್ರೆ ಲಾಡ್ಜ್ ಆಗಿರಬಹುದು ಮನೆ ಸೇರಿ ಒಟ್ಟು ತೊಂಬತ್ತು ಲಕ್ಷ ರೂಪಾಯಿ ಆಗುತ್ತೆ ಅಂತ ತಿಳಿಸಿದ್ದಾರೆ ಊರು ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಹುಲಿಗೆ ಒಂದು ಕ್ಷೇತ್ರ ಆಗಿದೆ ಸ್ನೇಹಿತರೆ ವಯ್ಯೋ ಬಂದು ಮೂವತ್ತೈದರಲ್ಲಿ ನಡೀತಾ ಇರುವುದಾಗಿ ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇಷ್ಟ ಆದರೆ ಆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಎಲ್ಲಾ ಕಮೆಂಟ್ಗಳನ್ನು ಚೆಕ್ ಮಾಡಿ ಒಬ್ಬರಿಗೆ ರಿಪ್ಲೈ ಅನ್ನು ಮಾಡಲಾಗುತ್ತೆ